ವೀಕ್ಷಕರ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ನಂತರ ಈಗ ತುರುವೇಕೆರೆ ಕ್ಷೇತ್ರಕ್ಕೆ ಅಮೋಕ್ ಟಿವಿ ಒಂದು ರಥಯಾತ್ರೆ ಶುರು ಮಾಡಿರುವಂಥದ್ದು ಮೊದಲಿಗೆ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಮಸಾಲೆ ಜೈರಾಮ್ ಅವರು ಇಡೀ ಕರ್ನಾಟಕಾದ್ಯಂತ ಮಸಾಲೆ ಜೈರಾಮ್ ಅವರು ಕಿರುಪರಿಚಯ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಆಗಾಗಲೇ ಸುದ್ದಿಗಳಾಗ್ತಾ ಇರುತ್ತೆ ಮತ್ತು ಅಭಿವೃದ್ಧಿ ವಿಚಾರದಲ್ಲೂ ಅಷ್ಟೇ ಈಗ ಕರ್ನಾಟಕದ ನಾಲ್ಕನೇ ಸ್ಥಾನದಲ್ಲಿ ಶಾಸಕ ಶಾಸಕರ ಪಟ್ಟಿಯಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಗಳಿಸ್ಕೊಂಡಿರುವಂಥದ್ದು ಸಾವಿರದ ಆರುನೂರ ಐವತ್ತು ಕೋಟಿ ಅನುದಾನವನ್ನು ತೆಗೆದು ಬ ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ಕೊರೋನಾ ಅಂತ ಮರ ಒಂದು ಮಹಾಮಾರಿ ಇರುವಂತಹ ಒಂದು ಈ ಒಂದು ಐದು ವರ್ಷದ ಆಡಳಿತದಲ್ಲೂ ಕೂಡ ಅಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕ್ಷೇತ್ರದ ಜನರ ಮನದಾಳದ ಮಾತಾಗಿರುವಂಥದ್ದು ಎಸ್ ಇವತ್ತು ತುರುವೇಕೆರೆ ಕ್ಷೇತ್ರಕ್ಕೆ ಅಮೋಕ್ ಟಿವಿ ಸಮೀಕ್ಷೆ ನಡೆಸೋದಕ್ಕೆ ಬಂದಿದೆ ಅದಕ್ಕಿಂತ ಮುಂಚೆ ಮಸಾಲೆ ಜಯರಾಮ್ ಅವರನ್ನ ಮಾತನಾಡಿಸಬೇಕು ಮಸಾಲೆ ಜಯ ಜಯರಾಮ್ ಅವರು ಏನು ಹೇಳ್ತಾರೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮತ್ತೆ ಮತದಾರರನ್ನ ಉದ್ದೇಶಿಸಿ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಲ್ ಸಮೀಕ್ಷೆ ಅಂದರೆ ತುರುವೇಕೆರೆ ಸಮೀಕ್ಷೆ ಮುಂಚೆ ಈಗ ಮಸಾಲೆ ಜಯರಾಮ್ ಅವರನ್ನ ಮಾತನಾಡಿಸೋಣ ಮಸಾಲೆ ಜಯರಾಮ್ ಅವರ ಈ ಒಂದು ಕನಸಿನ ್ರೀ ಮತ್ತು ಈ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡಿಸ್ಬೇಕಾಗಿದೆ ಸರ್ ಮೊದಲಿಗೆ ಖುಷಿಯಾಗುತ್ತೆ ನಾಲ್ಕನೇ ಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಹಿಂದೆ ಉಳಿದಿಲ್ಲ ಸಾವಿರದ ಆರುನೂರ ಐವತ್ತು ಕೋಟಿ ಈ ತುರುವೇಕೆರೆ ಕ್ಷೇತ್ರಕ್ಕೆ ತಗೊಂಬಂದಿರುವಂಥದ್ದು ಅದು ಯಾವುದೇ ರೀತಿಯಾಗಿ ಒಂದು ಸವಾಲಿನ ದೃಷ್ಟಿ ಅಂತ ಅನ್ನಿಸುತ್ತೆ ಯಾಕೆಂದರೆ ಸವಾಲನ್ನು ಮಾರೇನೆ ತೆಗೆದುಕೊಂಡು ಬಂದಿದ್ದೀರ ಏನು ಅನಿಸ್ತಿದೆ ಸರ್ ಸರ್ ನಾನು ಪ್ರಥಮವಾಗಿ ಶಾಸಕ ಆದ ನಂತರ ನಮಗೆ ಒಂದು ವರ್ಷ ಒಂದೂವರೆ ವರ್ಷ ಸಮಸ್ಯೆ ಸರ್ಕಾರ ಇತ್ತು ಎರಡು ವರ್ಷ ಕೋವಿಡ್ ಸಮಸ್ಯೆ ಇತ್ತು ನಾವು ಒಂದು ವರ್ಷ ಮಾತ್ರ ನಮಗೆ ಕಾಲಾವಕಾಶ ಸಿಕ್ತು ಅನ್ನೋ ಥರ ಒತ್ತು ಒತ್ತಡ ಹಾಕಿ ಒಂದು ವರ್ಷ ಮಾತ್ರ ಕಾಲಾವಕಾಶ ಸಿಕ್ತು ಅದರೊಳಗೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಆಮೇಲೆ ಅದಾದ ನಂತರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅವರೊಂದು ಇದು ಮೇಲೆ ಅವರಿಗೆ ಜಾಸ್ತಿ ಒತ್ತಡ ಹಾಕಿ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಮಾಜಿ ಉಸ್ತುವಾರಿ ಮಂತ್ರಿ ಮಾಧುಸ್ವಾಮಿ ಅವರು ಎಲ್ಲ ಸೇರಿ ನನಗೆ ಒತ್ತಡ ಹಾಕಿ ಅವ್ರಿಗೆ ಒತ್ತಾಡಾಕಿ ಸುಮಾರು ಅನುದಾನ ತಂದಿದ್ದೀನಿ ಇವತ್ತು ನಮಗೆಲ್ಲ ಗೊತ್ತೇ ಇದೆ ಇವತ್ತು ಏತ ನೀರಾವರಿ ಇರೋದು ಏತಾನು ನೀರಾವರಿ ಏತಾನಿರೋರಿಂದ ಐವತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ನೋಡಿದೀವಿ ದಬ್ಬೆಘಟ್ಟ ಹುಡುಗಿಗೆ ಒಂದು ಏನು ಟಾರ್ ರಸ್ತೆ ಮಾಡೋದಕ್ಕೋಸ್ಕರ ಸುಮಾರು ದಬ್ಬೆ ತುರುವೇಕೆರೆ ಪಟ್ಟಣದಿಂದ ದಬ್ಬೆಘಟ್ಟ ಇರ್ತಕ್ಕಂಥ ಕಡೆ ಬಾರ್ಡ್ರು ನಮ್ಮ ಏನು ಚಂದ್ರಪಟ್ಟಣ ಕಡೆ ಬಾರ್ಡ್ರಿಗೆ ಸುಮಾರು ಇಪ್ಪತ್ತ ಏಳು ಕೋಟಿ ಇಪ್ಪತ್ತೆಂಟು ಕೋಟಿ ವೆಚ್ಚದಲ್ಲಿ ಟಾರ್ ರಸ್ತೆ ಮಾಡಿ ಇನ್ನೂ ಇಪ್ಪತ್ತೆರಡು ವರ್ಷದ ಏನು ಕೆಲಸ ಆಗಿರಲಿಲ್ಲ ಆ ಕಡೆ ಭಾಗದಲ್ಲಿ ಅಭಿವೃದ್ಧಿ ಕುಂಠಿತವಾಗಿತ್ತು ಅದನ್ನು ಮಾಡಿದ್ದೀವಿ ಅದಾದ ನಂತರ ನೀರಾವರಿಗೆ ಅಂತೇಳಿ ಐವತ್ತು ಕೋಟಿ ರೂಪಾಯಿನ ಅನುದಾನ ಬಿಡುಗಡೆ ಮಾಡಿ ಈಗ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ಆಗಿ ಕಾಲೇ ಪೂಜೆ ಮಾಡಿದ್ದೀವಿ ಅದು ಒಂದು ದೊಡ್ಡ ಮಹತ್ವಾಕಾಂಕ್ಷ ಯೋಜನೆ ಅದು ನನ್ನ ಕನಸಿನ ಯೋಜನೆ ಆಗಿತ್ತು ಅದನ್ನೂ ಸಹಿತ ಮಾಡಿ ಇವತ್ತು ಅಲ್ಲಿ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಅದಾದ ನಂತರ ಈ ಏನಿರ್ತಕ್ಕಂಥ ದಬ್ಬೆಘಟ್ಟ ಹುಬ್ಬಳ್ಳಿಯ ಏನು ದಿಡ್ಗ ಹಾಲ್ಬು ರಸ್ತೆಗೆ ಸುಮಾರು ಹತ್ತು ಕೋಟಿ ಅನುದಾನ ಬಿಡುಗಡೆ ಈಗಾಲಿ ಕೆಲಸ ಪೂರ್ತಿ ಆಗ್ತಾಯಿದೆ ಅದು ಈಗ ಏನು ದಬ್ಬೆಗಟ್ಟ ರಸ್ತೆಯಿಂದ ಪಟ್ಟಣ ಗಂಟೆ ಆಗ್ತಿರ್ಗ ರಸ್ತೆ ಪೂರ್ತಿಯಾಗಿ ಗಾಲಿ ಕಾಮಗಾರಿ ಪೂರ್ತಿಯಾಗಿದೆ ಒಂದು ಕಿಲೋಮೀಟ್ರ್ ಟಾರ್ ಹಾಕ್ಬೇಕಾದ್ರೆ ಅದು ಮುಗಿದೋಗ್ತಾಯಿದೆ ಅದಾದ ನಂತರ ಏನಾದರೂ ನೀವು ಐವತ್ತು ಕೋಟಿ ತಂದಿದ್ದೀವಿ ಏನು ಹುಲಿಕೆರೆ ಮತ್ತು ನಾಗರಾಪುರ ರಸ್ತೆ ಅಂತ ಹೇಳಿ ಅದಕ್ಕೆ ಹತ್ತು ಕೋಟಿ ಇರೋದಂತಂದ್ರೆ ಅದು ಸಹಿತ ಸುಮಾರು ಕೆಲಸ ಅಲೆ ಮುಗಿದಿದೆ ತೊಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಈಗಲೇ ತಿರಾಡಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಎಲ್ಲ ಇಡೀ ಇರ್ತಕ್ಕಂಥ ಎಲ್ಲ ಊರುಗಳಿಗೇ ಕನಿಷ್ಠ ಪಕ್ಷ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಗಂಟೆ ಸಿ ಸಿ ರಸ್ತೆ ಮಾಡಿದೆ ಸುಮಾರು ಅರುವತ್ತರಿಂದ ಎಪ್ಪ ಎಂಬತ್ತು ಪರ್ಸೆಂಟ್ ಕೆಲಸಗಳು ಮುಗ್ದೇ ಹೋಗಿದೆ ಸುಮಾರು ಊರುಗಳು ಸಿ ಸಿ ರಸ್ತೆ ಕೆಲಸ ಇವಾಗ ಕೆಲವು ಊರುಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಇದೆ ಕೆಲವು ಊರಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಅಷ್ಟು ಕೆಲಸ ನಾವು ಆ ಭಾಗದಲ್ಲಿ ಎಲ್ಲ ಊರಲ್ಲೂ ಮಾಡಿದೀವಿ ಇಡೀ ತಾಲೂಕುಗಳಲ್ಲೇ ಮಾಡಿದ್ದೀವಿ ಇವತ್ತು ಇವತ್ತು ಒಂದು ಈಗ ಸಾವಿರದ ಆರುನೂರ ಐವತ್ತು ಕೋಟಿ ತುರುವೇಕೆರೆ ಕ್ಷೇತ್ರದಂಥ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದಿದ್ರು ಅಂದರೆ ಬಿ ಜೆ ಪಿಯಲ್ಲಿ ತಮಗಿರುವಂಥ ಸ್ಥಾನಮಾನ ಮತ್ತು ಬಿಜೆಪಿ ನಾಯಕರ ಒಡನಾಟ ಇದಕ್ಕೆ ಕಾರಣ ಆಯಿತಾ ಅಂತ ಹೌದು ಪಿಯಲ್ಲಿ ನನ್ನ ಸ್ಥಾನಮಾನ ನಾನು ಸಹಿತ ಒಂದು ಒಡನಾಟ ಪಕ್ಷ ಸಂಘಟನೆ ಇರ್ಬೋದು ಮತ್ತು ಇರ್ತಕ್ಕಂಥ ಹತ್ತಿರದಿಂದ ನಾನು ಎಲ್ಲ ಸಚಿವರುಗಳನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿ ಹತ್ತಿರದಿಂದ ನಾನು ಜಾಸ್ತಿ ಆತ್ಮೀಯತೆ ನಾನು ಹತ್ರ ಇದ್ದೀನಿ ಅವ್ರ ಹತ್ರ ಏನೇ ಕೇಳಿದ್ರು ಯಾವುದಿಲ್ಲ ನಾನು ಸಲ ಹೇಳ್ತಾರೆ ನಾಳೆ ಬಾ ಅಂತ ಹೇಳ್ತಾರೆ ಬಂದರೂ ಸಹಿತ ಓದಿಸಿದ ಕೂಡಲಿಲ್ಲ ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಡ್ತೀನಿ ಹೆಂಗೆ ಕೆಲಸ ಆಗಬೇಕಾಗಿದೆ ಯಾವ ರೀತಿ ಆಗಬೇಕು ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಕೆಲಸದಿಂದ ಏತನಿರೋರಿಂದ ಸುಮಾರು ಅರವತ್ತು ಕೆರೆ ತುಂಬ್ತಾ ಇದೆ ಸುಮಾರು ಹಳ್ಳಿಗೆ ಅನುಕೂಲ ಆಗ್ತಾಯಿದೆ ಇವತ್ತು ಅಲ್ಲಿ ನೀಲಗಿರಿ ಬೆಳೀತಾ ಇದ್ದು ಅಲ್ಲೆಲ್ಲ ನೀರಿಂದ ನೀಲ್ಗಿರಿ ಬೆಳೀತಾ ಇದ್ದ ಪ್ರದೇಶದಲ್ಲಿ ಇವತ್ತು ತೆಂಗು ಅಡಿಕೆ ಬೆಳೆಯ ಪ್ರಸಿದ್ಧಿ ಮಾಡಬೇಕು ಅಂತೇಳಿ ಇವತ್ತು ಆ ಏತನ್ ಇರೋರಿ ಮಾಡಿದ್ದೀವಿ ಇವತ್ತು ಇವತ್ತು ನಾವು ನಂಬ್ತಿರಲ್ಲಿ ಇಲ್ಲಿ ಅರವತ್ತು ಅರವತ್ತರಿಂದ ನೂರು ಮನೆ ಊರುಗಳಿಗೆ ಅನುಕೂಲ ಆಗ್ತಾರೆ ವಾಸುದೇವರ ಅಣೆಕಟ್ಟಿಂದ ಕಲ್ಲೂರು ಕೆರೆ ನೀರು ತುಂಬಿಸಿ ಯೋಜನೆ ಮಾಡಿದ್ವಿ ಆರುನೂರು ಹನ್ನೊಂದು ಕೋಟಿ ಎಂಬತ್ತು ಲಕ್ಷಕ್ಕೆ ಮಾಡಿದ್ದೀವಿ ಆ ಭಾಗದಲ್ಲಿ ಇರಲೇ ಇಲ್ಲ ಅದಕ್ಕೆ ತಿರುಳು ಸಮಾಜ ಜಾಸ್ತಿ ವಾಸಿಸ್ತಕ್ಕಂಥ ಸ್ಥಾನ ಇದು ಅಲ್ಲೆಲ್ಲ ಅವರು ಸಹಿತ ಏನು ಡೈಲಿ ಏನು ಬೆಳೆ ಬೆಳೀತೀವಿ ಸೊಪ್ಪು ಅದು ಇದು ಮತ್ತು ಏನು ಎಲೆ ಬೆಳೆದೆಲೆ ಇವೆಲ್ಲ ಬೆಳೀತಕ್ಕಂಥ ಪ್ರವೇಶಗಳು ಅವೆಲ್ಲನೂ ಆಗೋಯ್ತು ಸಾವಿರದ ಇನ್ನೂರು ಕೂತು ಬೋರ್ ನೀರು ಬರ್ತಿಲ್ಲ ಆ ಕೆರೆಗೆ ವಾಸುದೇವರ ಕಡೆಯಿಂದ ಚಾನಲ್ ಮಾಡಿ ರಿವೀಟ್ಮೆಂಟು ಸಿಮೆಂಟ್ ಕಾಂಕ್ರೀಟ್ ವಾಲ್ ಮಾಡಿ ನೀರು ತುಂಬಿಸ್ತೀವಿ ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ಖರ್ಚಾಗಿದೆ ಅದು ದೊಡ್ಡ ಒಂದು ಕೆಲಸ ಅಂತ ಹೇಳಿ ಇಷ್ಟಪಡ್ತೀವಿ ಹತ್ತು ತಿಂಗಳು ನೀರು ಹರಿದಿದೆ ಈ ವರ್ಷ ಅದು ಹತ್ತು ತಿಂಗಳು ಸತತವಾಗಿ ಕೋಡಿ ನೀರು ಇರ್ತಿದೆ ಅದಾದ ನಂತರ ನಾವು ಏನು ಮಾಡಿದ್ವಿ ನಮ್ಮ ಸ ನಾವೆಲ್ಲ ನಾವು ಇರ್ತಕ್ಕಂಥ ನಮ್ಮ ಭಾಗದೆಲ್ಲ ಶಾಸಕರು ಸಚಿವರು ಸೇರಿ ನಮ್ಮ ಮುಖ್ಯಮಂತ್ರಿಗಳು ಒತ್ತಡ ಹಾಕಿ ಹೇಮಾವತಿ ಅಗ್ಲೀಕರಣ ಮಾಡೋಕ್ಕೋಸ್ಕರ ಹೋರಾಟ ಮಾಡಿ ಅದರೊಳಗಡೆ ನಮಗೆ ಸಾವಿರದ ಇನ್ನೂರಡಿ ಸಾವಿರದ ಎಂಟುನೂರ ಅಡಿ ನೀರು ಅರಿಬೇಕಾಯಿತು ಆದರೆ ನಮಗೆ ಊರು ತುಂಬಿಕೊಂಡು ಸಾವಿರ ಅಡಿ ಸಹಿತ ಸಾವಿರಡಿ ಕ್ಯೂಸಕ್ಸ್ ನೀರು ಅರಿತಿಲ್ಲ ಸಾವಿರ ಕ್ಯೂಸಸ್ ನೀರು ಅರಿತಿಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕ್ಯೂಸಸ್ ನೀರಿದ್ದರೂ ಮಣ್ಣು ತುಂಬ್ಕೊಂಡು ಸಾವಿರ ಕ್ಯೂಸಕ್ಸ್ ನೀರು ಅರಿತಿಲ್ಲ ಅದು ಅಗಲೀಕರಣ ಮಾಡಬೇಕು ಅದನ್ನು ಜಾಸ್ತಿ ಕಾಂಕ್ರೀಟ್ ವಾಲ್ ಮಾಡಿ ಅಗಲ ಮಾಡಬೇಕು ಮತ್ತು ಜಾಸ್ತಿ ನೀರು ಹರಿಯ ಥರ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಸುಮಾರು ಸಾವಿರದ ನೂರು ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ವಿ ನಮ್ಮ ನಮ್ಮ ತುಮ್ ತುಮಕೂರು ಡಿವಿಷನ್ಗೆ ಹೇಮಾವತಿ ನೀರು ಹರಿಸೋಕ್ಕೋಸ್ಕರ ಅಗ್ಲಿ ಕಡೆ ಎಪ್ಪತ್ತರಿಂದ ನೂರ ಅರುವತ್ತಾರು ಗಂಟ ಅದರೊಳಗಡೆ ನನಗೆ ಏಳ್ನೂರ ಎಪ್ಪತ್ತು ಕೋಟಿ ನನ್ನ ರೀಚ್ ಬರುತ್ತೆ ನನ್ನ ಏರಿಯಾದಲ್ಲಿ ಅಷ್ಟುಗೆ ಏಳ್ನೂರ ಎಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿ ನಮ್ಮ ಕಡೆ ಇರ್ತಕ್ಕಂಥ ನಾವು ಹೇಮಾವತಿ ನಾಲನ ಅಗಲೀಕರಣ ಮಾಡಿದ್ವಿ ಒಂದು ಕಡೆ ತುಮಕೂರು ಜಿಲ್ಲೆ ಸಂಸದರಾಗಿರೋ ಜಿ ಎಸ್ ಬಸವರಾಜು ಆಗಿರ್ಬೋದು ಸಚಿವರಾದಂಥ ಮಾಧುಸ್ವಾಮಿಯವರು ನಾಗೇಶು ಇನ್ನುಳಿದಂಥ ಬಿ ಜೆ ಪಿ ಶಾಸಕರುಗಳನ್ನು ಅಷ್ಟೇ ಪ್ರೀತಿಯಿಂದ ವಿಶ್ವಾಸದಿಂದ ಒಂದು ಕರೆ ಜಯರಾಮ್ ಅವರಿಂದ ಒಂದು ಕರೆ ಬರುತ್ತೆ ಅಂದರೆ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸುವಂಥ ಒಂದು ವ್ಯವಸ್ಥೆಯಲ್ಲಿ ಈಗ ಜೈರಾಮ್ ಅವರು ತೆಗೆದುಕೊಂಡು ಹೋಗಿರುವಂಥದ್ದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸರ್ ನಿಮ್ಮನ್ನು ಜನ ಯಾಕೆ ಗೆಲ್ಲಿಸಿದ್ದು ಅಂತ ಇಡೀ ಮಾಧ್ಯಮ ಮಾತಾಡುತ್ತೆ ಅನೇಕ ವಿಶ್ಲೇಷಣೆ ಶುರುವಾಗಿರುವಂಥದ್ದು ಯಾಕಪ್ಪ ಅಂದರೆ ಇಲ್ಲಿನ ಕ್ಷೇತ್ರದ ಕೆಲ ಜನಪ್ರತಿನಿಧಿಗಳ ಒಂದು ಸರ್ವಾರ ಸರ್ವಾಧಿಕಾರಿತ್ವ ಏನು ಸರ್ವಾಧಿಕಾರತ್ವ ಇತ್ತೋ ಅದು ಮಸಾಲೆ ಜೈರಮ್ಮಿಂದ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಸರ್ವಾಧಿಕಾರಿ ಧೋರಣೆ ಇತ್ತು ಅದೆಲ್ಲ ಬೇಸತ್ತು ಇತ್ತಲ್ಲೇ ಸುಮಾರು ಜನ ಪಕ್ಷಾಂತರ ಮಾಡಿದ್ದಾರೆ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಸುಮಾರು ಜನ ಬೇರೆ ಬೇರೆ ಇರ್ತಕ್ಕಂಥ ಪಕ್ಷಗಳಿರ್ತಕ್ಕಂಥ ಕಾರ್ಯಕರ್ತ ಆ ಒಂದು ಸರ್ವಾಧಿಕಾರಿ ಧೋರಣೆ ಅದೊಂಥರ ಏನು ಏಕವಚನ ಪ್ರಯೋಗ ಅವ್ರನ್ನ ಇರ್ತಕ್ಕಂಥ ಜನಗಳನ್ನೆಲ್ಲ ಮಾತಾಡಿಸೋ ರೀತಿ ನೀತಿ ಅದೆಲ್ಲ ನೋಡಿ ಸುಮಾರು ಜನ ಪಕ್ಷ ಬಿಟ್ಟು ಇವತ್ತು ನಮ್ಮ ಪಕ್ಷ ಸೇರ್ಪಡಿದ್ದಾರೆ ಇವತ್ತು ಸಹಿತ ಒಂದು ಸುಮಾರು ಒಂದು ಮುನ್ನೂರು ಜನ ಸೇರ್ಪಡೋದು ನನ್ನೆ ಒಂದು ನಾನ್ನೂರು ಜನ ಸೇರ್ಪಡೋದು ಸುಮಾರು ಜನ ಡೈಲಿ ನನಗಾಲೇ ಇನ್ನೂ ಒಂದು ಒಂದು ಸಾವಿರ ಒಂದುವರೆ ಸಾವಿರ ಜನ ಮುಖ್ಯ ಮುಖ್ಯ ಒಳ್ಳೊಳ್ಳೆ ಲೀಡ್ರ್ಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ನಾಯಕರುಗಳು ನಮ್ಮ ಪಕ್ಷಕ್ಕೆ ತಾಲೂಕರು ಬರ್ತಾ ಇದ್ದಾರೆ ಯಾಕೆ ನಾವು ಆ ಥರ ಆ ರೀತಿ ನಡ್ಕೊಳ್ಳಿಲ್ಲ ನಾವು ಸಹಿತ ಒಬ್ಬ ಪಟೇಲ ಮಾಜಿ ನಮ್ಮ ತಂದೆ ಪಟೇಲರು ನಾನು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮ ಅಧ್ಯಕ್ಷ ಆಗಿ ಬಂದಂತನು ನಾನು ತಳಮಟ್ಟದಿಂದ ರಾಜಕಾರಣ ಎಮ್ ಎಲ್ ಎ ನಿಂತ್ಕೊಳ್ಳಿಲ್ಲ ಅದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಸರ್ ಅಷ್ಟು ಬಿಸಿ ಶೆಡ್ಯೂಲ್ನಲ್ಲೂ ಕೂಡ ಕಾರ್ಯಕರ್ತರು ಯಾರೇ ಬಂದರೂ ಆ ಮೇಲೆ ಕೈ ಹಾಕಿ ಮಾತನಾಡಿಸುವಂಥದ್ದು ನಿಜಕ್ಕೂ ಕೂಡ ಯಾವೊಬ್ರು ಶಾಸಕರು ಕೈಲೂ ಯಾವೊಬ್ಬರು ಸಚಿವರು ಕೈಲೂ ಇದು ಆಗ್ತಾ ಇಲ್ಲ ಯಾಕೆ ಮಸಾಲೆ ಜ್ವರ ಮಾತ್ರ ಆಗ್ತಾ ಇದೆ ಕೆಲಸ ಸರ್ ನಮ್ಮ ಮಧ್ಯಾಹ್ನದಲ್ಲೂ ಜಾಸ್ತಿ ಒಡನಾಟ ಗೆಳೆತನ ಫ್ರೆಂಡ್ಶಿಪ್ ಜೊತೆ ನಾನು ಜಾಸ್ತಿ ಬೇಸಿಕಲ್ಲಿ ಬಂದಂಥ ನಾನು ಬೆಳಗ್ಗೆ ತಲೆ ಬಿಸಿ ಸರ್ ತಲೆ ಬಿಸಿ ಬಿದ್ದು ನನಗೆ ಕಾರ್ಯಕರ್ತರು ಬಂದರೆ ನಂಗೆ ಖುಷಿಯಾಗಿರೋದು ಜಾಸ್ತಿ ನನ್ನ ಕಾರ್ಯಕರ್ತರು ಜನಗಳು ಬರ್ತಾಯಿದ್ರೆ ನನಗೆ ಖುಷಿಯಾಗಿರೋದು ಇವತ್ತು ನನ್ನ ನನ್ನ ವ್ಯಾಪ್ ನನ್ನ ಫ್ಯಾಕ್ಟರಿ ಸಹ ಜನ ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಅವ್ರು ಯಾರು ನನ್ನ ಸಾರು ಅನ್ನಲ್ಲ ನನ್ನ ಅಂಕಲ್ ಅಂತಾರೆ ನಾನೇನೋ ನಾವು ಮಕ್ಕಳ ಭಾವನೆ ಹತ್ರ ನಾವು ನೋಡ್ತಿರ್ತೀವಿ ಅಷ್ಟೇ ನಮ್ಮ ಸ್ನೇಹಿತರುಗಳೆಲ್ಲ ನಮ್ಮ ಎಲ್ಲ ಚಿಕ್ಕ ಕಾರ್ಯಕರ್ತ ಬಂದು ನಾನು ಸ್ನೇಹಿತರ ಥರ ನೋಡ್ತೀನಿ ದೊಡ್ಡರಾದ್ರೂ ನಮ್ಮ ಲೀಡ್ರ್ ಥರ ನೋಡ್ತೀನಿ ಆ ಥರ ನಾನು ಎಲ್ಲ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತೀನಿ ನಾನು ಸಪ್ರೇಟಾಗಿ ಊಟ ಮಾಡಿದ ದಿವಸನೇ ಇಲ್ಲ ಇಲ್ಲಿ ನಾನು ಇವತ್ತಿಂದ ಇಲ್ಲಿ ರಾಜಕಾರಣಕ್ಕೆ ಬಂದ ನಿಧಿಯಿಂದ ನಾನು ಒಬ್ಬನೇ ಊಟ ಮಾಡಿಲ್ಲಾರು ನನ್ನ ಚೆನ್ನ ಕಾರ್ಯಕರ್ತರು ಆ ಥರ ಲೀಡ್ ಇರ್ತಾರೆ ಯಾರ ಜೊತೆ ಊಟ ಮಾಡೋದು ನನ್ನ ಅಭ್ಯಾಸ ಆ ಥರನೇ ಮಾಡ್ಕೊಂಬಂದಿ ಒಬ್ಬನೇ ಊಟ ಮಾಡೋದಲ್ಲಿ ಒಬ್ಬನೇ ಕಾಫಿ ಕುಡಿಯೋದಾಗಲಿ ಒಬ್ಬನೇ ತಿಂಡಿ ತಿನ್ನೋದಾಗಲಿ ಇಲ್ಲೂ ಹೋಗಲ್ಲ ಒಬ್ಬನ ಜೊತೆ ಹೋಗೋದಿಲ್ಲ ಆಚೆನೊ ಸಹ ಒಬ್ಬರ ಜೊತೆ ಅವ್ರಿ ಇಪ್ಪತ್ತೈ ಒಂದು ಕಾರ್ ಇಡ್ತಿಲ್ಲ ನಾನು ಒಂದು ಐವತ್ತು ಜನನ ಕಾರ್ಯಕರ್ತ ಲೀಡ್ರು ಹಿಡ್ತೀವಿ ಅವ್ರ ಜೊತೆ ಹೋಗಿ ನಾನು ಭೇಟಿ ಮಾಡ್ತಿರೋ ಹೊರತು ನಾನು ಏಕಾಏಕಿ ಯಾರೋ ಬಂದ್ರೆ ನನಗೆ ಅವಶ್ಯಕತೆ ನನಗೇನು ಅವಶ್ಯಕತೆ ನಾನೇ ಫೋನ್ ಐತೀನಿ ಇಪ್ಪತ್ನಾಲ್ಕು ಗಂಟೆನ ಸಿಗ್ತೀನಿ ಇಲ್ಲಿ ಬಂದು ಇಪ್ಪತ್ನಾಲ್ಕು ಅವ್ರಿಗೆ ಎಲ್ಲರೂ ಸಿಗ್ತೀನಿ ಏನು ಕೆಲಸ ಇದ್ದರೂ ಇಲ್ಲೇ ಮಾಡ್ಕೊಡ್ತೀನಿ ಆ ಥರನೇ ಮಾಡ್ಕೊಳ್ಳಿ ಗ್ರಾಮ ಪಂಚಾಯತ್ ಮೆಂಬರಿಂದ ಬಂದ ನಾನು ಅವತ್ತಿಂದ ಇವತ್ತು ರಾಜಕಾರಣದಲ್ಲಿ ಬಂದಿದ್ದೀನಿ ಅಂತಂದರೆ ಅಷ್ಟೊಂದು ಸುಲಭದ್ದಲ್ಲ ನನ್ನ ಗುರಿ ಮುಟ್ಟಬೇಕು ಅಂತ ಭಾರಿ ಕಷ್ಟ ಇರ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರು ನಾನು ಡೈರಿ ಉತ್ಪಾದ ಸಂಘದ ಸದಸ್ಯರಾಗಿ ಅಲ್ಲಿ ಇರ್ತಕ್ಕಂಥ ಅಧ್ಯಕ್ಷ ಆಗಿ ಅಲ್ಲಿಂದ ಬಂದಿದ್ದೀನಿ ಬೇಸಿಕ್ ರಾಜಕಾರಣ ಮಾಡ್ಕೊಂಡು ಬಂದಿದ್ದರು ನಮ್ಮ ತಂದೆ ಪಟೇಲರು ನಾನು ಚೇರ್ಮನ್ ಆದಂಥರು ಎಮ್ ಎಲ್ ಎ ಆದಂಥವ್ರು ನಾನು ಸಹಿತ ಒಳ್ಳೆ ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡತಕ್ಕಂಥನು ಏನು ಸ್ವಾಮೀಜಿ ಮಹಾಸ್ವಾಮಿ ನಿರ್ಮಾ ಸ್ವಾಮಿ ಓದಿತ್ತಂತ ಶಾಲೆ ನಾನು ಅವ್ರ ಜೊತೆಲಿ ಓದುವಂತವರು ಅದನ್ನ ನಾವೆಲ್ಲ ಮಧ್ಯಂದನೇ ಕಲ್ತ್ಕೊಂಡ್ ಬಂದಿದ್ದೀವಿ ಒಂದು ಆ ಒಡನಾಟ ಹೇಗಿರಬೇಕು ಹೇಗೆ ಆತ್ಮೀಯತೆ ಇರಬೇಕು ಸಂಸ್ಕೃತಿ ಸಂಸ್ಕಾರ ಕಲ್ತ್ಕಂತ ನಾವು ಈಗ ಕ್ಷೇತ್ರಕ್ಕೆ ಅನುದಾನ ತೆಗೆದುಕೊಂಡು ಬಂದು ನಾಲ್ಕನೇ ಸ್ಥಾನದ ಶಾಸಕರಾಗಿದ್ದೀರಾ ಒಂದನೇ ಸ್ಥಾನಕ್ಕೆ ಬರೋದು ಮೊದಲನೇ ಸ್ಥಾನಕ್ಕೆ ಬರೋದು ಯಾವಾಗ ಅಂತ ಈ ಮೊದಲನೇ ಸ್ಥಾನಕ್ಕೆ ಬರೋದು ಈ ಸರ್ ನಮ್ಮ ಸರ್ಕಾರ ಬರುತ್ತೆ ಇಡೀ ಇಡೀ ರಾಜ್ಯದಲ್ಲಿ ನಮ್ಮ ತುರ್ವೇಕರೆ ತಾಲೂಕನ್ನ ಇವತ್ತು ನಂಬರ್ ಒನ್ ಮಾಡಬೇಕು ಅಂತ ಹೋರಾಟ ಮಾಡ್ತಿದ್ರು ಇವತ್ತು ತಾಲೇ ನೀವು ನೋಪ್ತಿರೋಳು ಏನು ಮೈನ್ ರೋಡ್ಗಳು ಸ್ವಲ್ಪ ಕಿತ್ತೋಗಿದೆ ಮಳೆ ಜಾಸ್ತಿ ಇರ್ತಕ್ಕಂಥ ಇಡೀ ದೇಶದಲ್ಲಿ ಮಳೆ ಜಾಸ್ತಿ ಆಗಲಿ ಒಳಗಡೆ ಇರ್ತಕ್ಕಂಥ ಎಲ್ಲ ಊರುಗಳು ಇಂಪ್ರೂವ್ ಮಾಡಿದ್ದೀನಿ ಇನ್ನೇನು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥ ಸಿಸಿ ರಸ್ತೆ ಮಾಡಿದ್ರೆ ಇನ್ನೇನು ಕೆಲವೇ ಇನ್ನು ಮೂರು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ತುರುವೇಕೆರೆ ನಂಬರ್ ಒನ್ ತಾಲೂಕು ಮಾಡ್ತೀನಿ ನಾನು ಪಣ ತೊಟ್ಟಿದ್ದೀನಿ ಅದೇ ಹೌದು ಹೌದು ಭರವಸೆ ಇಟ್ಟಿದ್ದೀನಿ ಕಾರ್ಯಕರ್ತರು ಭರವಸೆ ಕೊಟ್ಟಿದ್ದೀನಿ ನಾನು ಸಹಿತ ಆ ಭರವಸೆ ತೊಗೊಂಡು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಚಲಾ ಬಿಡಿದ್ರೆ ಓಡಾಟ ಮಾಡಿ ಆ ತುರುವೇಕೆರೆ ತಾಲೂಕನ್ನು ಇವತ್ತು ರಾಜ್ಯ ನಂಬರ್ ಒನ್ ಮಾಡ್ತೀನಿ ಇವತ್ತು ಜಿಲ್ಲೆನಲ್ಲೇ ತಾವೇ ನೋಡಬೇಕು ನಮ್ಮೂರಲ್ಲಿ ಏ ತಾವೇ ನನ್ನ ಹತ್ರ ಮಾತ್ರ ನನ್ನೇನೋ ಆಗುತ್ತೆ ತಾವು ಇರ್ತಕ್ಕಂಥ ಹೋಗಿ ಇರ್ತಕ್ಕಂಥ ಇರ್ತಕ್ಕಂಥ ಊರುಗಳ್ರು ಭೇಟಿ ಮಾಡಿದ್ರೆ ಏನು ಕೆಲಸ ಆಗಿದೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಇವತ್ತು ವಾಣಿಜ್ಯ ಸಂಕೀರ್ಣ ತಮಗೆ ಗೊತ್ತಿದೆ ವಾಣಿಜ್ಯ ಸಂಕೀರ್ಣ ಈ ಹದಿನೈದು ವರ್ಷ ಆಯಿತು ವಾಣಿಜ್ಯ ಸಂಕೀರ್ಣ ಒಂದು ಅದಕ್ಕೆ ಸೀಟ್ ಹೊಡೆದ್ಬಿಟ್ಟು ನಿಂತುಬಿಟ್ಟಿದ್ರು ಯಾವುದೇ ಕಾರಣಕ್ಕೊಂದು ತೆಗ್ದಿಲ್ಲ ನಾನು ಬಂದ ನಂತರ ಅದನ್ನ ತೆಗ್ದು ಮಾಡಿ ಎಲ್ಲ ಮಾಡಿ ಇವತ್ತು ವಾಣಿಜ್ಯ ಸೇಕರಣ ಕಟ್ಟಡನ ಉದ್ಘಾಟನೆ ಮಾಡಿ ಮೊನ್ನೆ ಒಂದು ಎಂಟು ಕೋಟಿ ಅನು ಉದ್ಘಾಟನೆ ಮಾಡಿಗ ಒಂದು ತಾಲೂಕು ಅರ್ಪಣೆ ಮಾಡಿದ ಇವತ್ತು ಇವತ್ತು ಒಂದು ಎಂಬತ್ತು ಅಂಗಡಿ ಇದೆ ಸುಮಾರು ಎಂಬತ್ತು ಜನಕ್ಕೆ ಅನುಕೂಲ ಆಗುತ್ತೆ ಸಾವಿರಾರು ಜನ ಜೀವನ ಮಾಡೋಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡಿ ಇವತ್ತು ಆ ತಾಲೂಕು ಪಟ್ಟಣ ಪಂಚಾಯತಿ ಇರ್ತಕ್ಕಂಥ ಕಟ್ಟಡನ ಬಿಡುಗಡೆ ಮಾಡಿದ್ದೀವಿ ತಾವೇ ನೋಡಿ ಫೈಸ್ ಸ್ಟೇಷನ್ ಇಲ್ಲ ಅಗ್ನಿಶಾಮಕ ದಳ ಇಲ್ಲ ಅದು ಮಾಡಿ ಅದು ಮಾಡಿ ಅದು ಮಾಡಿದ್ದೀವಿ ಸುಮಾರು ಕೆಲ್ಸ್ಕೊಳ್ಳೋದು ಸುಮಾರು ಇನ್ನೂರು ಸ್ಕೂಲ್ ತಂದಿದ್ದೀನಿ ನಾನು ಇನ್ನೂರ ಇಪ್ಪತ್ತು ಸ್ಕೂಲು ಇಡೀ ತಾ ಇಡೀ ಜಿಲ್ಲೆಯಲ್ಲಿ ಯಾರಿಗೂ ಸಹಿತ ಅಷ್ಟು ಸ್ಕೂಲ್ ಕೊಟ್ಟಿದ್ದಾರೆ ಸುಮ್ಮನೆ ನನ್ನ ಹಿರಿಯರಂಥ ಬಿ ಸಿ ನಾಗೇಶ್ವರ್ ಸಚಿವಾದ್ಯಾಗ ನನಗೆ ಇನ್ನೂರು ಇಪ್ಪತ್ತು ಸ್ಕೂಲ್ ಕೊಟ್ಟು ನನಗೆ ಮರ್ಯಾದೆ ಉಳಿಸಿದ್ದಾರೆ ಇವತ್ತು ತಾಲೂಕು ಇನ್ನೂರು ಇಪ್ಪತ್ತು ಸ್ಕೂಲು ಹೊಸ ಸ್ಕೂಲ್ ಕಟ್ಟಡ ಕಟ್ಟಿದ್ದೀವಿ ತಾವು ನೋಡಿಬೇಕಾರೆಲ್ಲ ಹೋಗ್ ಕೇಳಿ ಅಷ್ಟು ಸ್ಕೂತಂದು ಇವತ್ತು ಅಭಿವೃದ್ಧಿ ಮಾಡಿದ್ವಿ ಸರ್ ಮೂರಾಜಿ ದೇಶ ಇದೆ ಏನು ಕಿತ್ತೂರಾಣಿ ಚೆನ್ನಮ್ಮ ಅಂತ ಹೇಳಿ ಮೂವತ್ತರ ಮೂವತ್ತು ಕೋಟಿ ವೆಚ್ಚಕ್ಕೆ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ನ ಮೊನ್ನೆ ಥರ ಉದ್ಘಾಟನೆ ಮಾಡಿದೀವಿ ಅಂಬೇಡ್ಕರ್ ವಸತಿ ಶಾಲೆನ ಮೊನ್ನೆ ಥರ ಉದ್ಘಾಟನೆ ಮಾಡಿದ್ದೀವಿ ಮಾವನಹಳ್ಳಿನಲ್ಲಿ ಮತ್ತು ಇಲ್ಲಿ ಮನೆ ಆ ಥರ ಮಾಡಿಸೋ ಅರುವತ್ತ ಎಪ್ಪತ್ತು ಕೋಟಿ ರೂಪಾಯಿ ಬರೀ ವಸತಿ ಶಾಲೆಗಳು ಮಾಡಿದ್ದೀನಿ ನಾನು ಇವತ್ತು ಸರ್ ಕ್ಷೇತ್ರ ರಾಜಕೀಯ ಅಂತ ಬಂದಾಗ ಜೆ ಡಿ ಎಸ್ ಎದುರಾಳಿನ ಕಾಂಗ್ರೆಸ್ ಎದುರಾಳಿನ ಈಗ ಮಸಾಲೆ ಜರಾಮ್ ಅವ್ರಿಗೆ ಇವತ್ತಿಲ್ಲಿ ನನಗೆ ಕಾಂಗ್ರೆಸ್ ಎದುರಾಳಿ ಕಾಣ್ತಾ ಇದೆ ಜೆ ಡಿ ಎಸ್ ಅನ್ನು ನಮ್ಗೆ ಇದ್ರ ಸರ್ ಎಂ ಟಿ ಕೃಷ್ಣಪ್ಪ ಇದ್ದಾರೆ ಹಿರಿಯ ರಾಜಕಾರಣಿ ಜೆ ಡಿ ಎಸ್ನವರು ಜೆ ಡಿ ಎಸ್ ಬೆಲ್ಟ್ ಇದೆ ಕಾರ್ಯಕರ್ತರು ಜಾಸ್ತಿ ಇದ್ದಾರೆ ಸರ್ ಅವರು ಈಗ ಎಂ ಟಿ ಕೃಷ್ಣಪ್ಪ ಅವ್ರು ಹೇಳ್ತಾರೆ ನನಗೆ ವಯಸ್ಸಾಯ್ತು ಕಳೆದ ಚುನಾವಣೆ ಇದು ಮಾಡಿದೆ ಇನ್ನೊಂದು ಸರ್ ಇದೊಂದು ಚುನಾವಣೆ ಅಂತ ನನಗೆ ಹೇಳ್ತಾ ಇದ್ದಾರೆ ನನಗೆ ವಯಸ್ಸಾಯ್ತು ನನಗೆ ಈ ಸರ್ ಮತ ನೀಡಿ ಅಂತ ಹೇಳಿ ಅವ್ರಿಗೆಲ್ಲರೂ ಗೊತ್ತಿರೋ ವಿಚಾರ ಅವ್ರಿಗೆ ಏನೋ ಮತ ಹಾಕಿರಿ ಅಲ್ಲಿ ಎಪ್ಪತ್ತೈದು ವರ್ಷ ಅವ್ರಿಗೆ ಮಕ್ಳಾಡ್ಸಿ ಮನೇಲಿರಬೇಕು ವಯಸ್ಸಾಯ್ತು ಅಂತಾರೆ ಅವರೆಲ್ಲರೂ ಹೇಳೋದಷ್ಟೇ ಜನರು ಹೇಳೋದಷ್ಟೇ ವಯಸ್ಸಾಗಿದೆ ಅಂತೀರಿ ಓಟ್ ಹಾಕಿದ್ರೆ ಮಕ್ಳಾಗ ಮನೆ ಇರೋದು ಒಳ್ಳೆದ್ರು ನಾವು ವಯಸ್ಸಿಗೆ ನಾವು ರಾಜಕಾರಣಕ್ಕೆ ಬರೋದಿಲ್ಲ ಆ ವಯಸ್ಸಿಗೆ ನಾವು ರಿಟೈರ್ಮೆಂಟ್ ತಗೊಂಡು ಮನೇಲಿ ಮಕ್ಳ ಇರ್ತೀವಿ ಅವ್ರಿಗೂ ವಯಸ್ಸಾಗಿದೆ ಮಕ್ಳ ಮನೆ ಇರೋದು ಒಳ್ಳೆಯದು ಯಾಕೆಂದ್ರೆ ಆ ಪರಿಸ್ಥಿತಿ ಆಗಿದ್ರೆ ಒಳ್ಳೇದು ಅನ್ಸುತ್ತೆ ಯಾಕಂದರೆ ಈಗಾಗಲೇ ಈಗ ನನಗೆ ಎದುರಾಳಿ ಅಂತ ಅಂದರೆ ಅವರು ಮಾಡ್ತಕ್ಕಂಥ ಕೆಲಸಗಳು ಅಭಿವೃದ್ಧಿ ಕಡೆ ಯಾರು ಗಮನ ಇರ್ತಾರೆ ಇವತ್ತು ನೋಡಿ ನನಗೆ ಸ್ಥಾನ ಸ್ಥಾನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅನ್ನ ಎದುರಾಳಿ ಅಂತ ಅನ್ಸುತ್ತೆ ಯಾಕೆಂದ್ರೆ ಇರ್ತಕ್ಕಂಥ ಬೇರೆ ಬೇರೆ ಜಾತಿ ಒಟ್ಟು ಅವು ಇವು ನೋಡ್ತಾ ಇದ್ದರೆ ಚೇಂಜ್ ಆಯಿತು ಎರಡನೇ ನಾ ಪ್ಲೇಸಲ್ಲಿ ನಾನು ಕಾಂಗ್ರೆಸ್ ಕಾಣುತ್ತೆ ಮೊದಲನೇ ಸ್ಥಾನದಲ್ಲಿ ನಾನು ಇದ್ದೀನಿ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲ ಈಗ ಮಸಾಲೆ ಜೈರಾಮ ಜೈರಾಮ್ ಅವರು ಕೆಳ ಕಳೆದ ಜ ಬಿ ಜೆ ಪಿ ಜನಸಂಕಲ್ಪ ಯಾತ್ರೆ ಕ್ಷೇತ್ರಕ್ಕೆ ಬರುತ್ತೆ ಅದಾದಾಗಲಿಂದಲೂ ಕೂಡ ಒಂದು ಖುಷಿನಲ್ಲಿದ್ದಾರೆ ಒಂದು ಖುಷಿ ವಿಚಾರದಲ್ಲಿದ್ದಾರೆ ಮತ್ತು ಅವ್ರ ಮುಖದಲ್ಲಿ ಗೆಲುವಿನ ನೋಟ ಕಂಡು ಬರ್ತಾ ಇದೆ ಅಂದರೆ ಜೆ ಡಿ ಎಸ್ ಎಮ್ ಎಲ್ ಸಿ ಆಗಿದ್ದಂಥ ಬೆಮಲ್ ಕಾಂತರಾಜ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಈಗ ಬೆಮಲ್ ಕಾಂತರಾಜ್ ಅವರು ಓಟ್ ತೆಗೆದುಕೊಳ್ಳುವಂಥದ್ದು ಜೆ ಡಿ ಎಸ್ನಿಂದಲೇ ನನಗೆ ಇಲ್ಲಿ ಈಗ ದಾರಿ ಸುಗಮ ಆಗುತ್ತೆ ಅನ್ನುವಂಥದ್ದು ಖುಷಿ ನೀಡ್ತಾ ಇದೆಯಾ ಅಂತ ಆ ಥರ ಹೇಳಿಲ್ಲ ಸರ್ ಇವತ್ತು ನೋಡಿ ಇವತ್ತು ಸುಮಾರು ಜನ ಕಾಂಗ್ರೆಸ್ಸಿನ ಗ್ರಾಮ ತಾಲೂಕ್ ಪಂಚಾಯತ್ ಸದಸ್ಯಗಳು ಇಲ್ಲೇ ಇದ್ದಾರೆ ಕಾಂಗ್ರೆಸ್ಸಿನ ತಾಲೂಕ್ ಪಂಚಾಯತ್ ಸುಮಾರು ಆರು ಜನ ತಾಲೂಕ್ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರುಗಳು ಭಾರತೀಯ ಜನತಾ ಪಾರ್ಟಿ ಸೇರ್ಪಡಾದ್ರು ಇನ್ನೂ ಸಹಿತ ಒಂದಿಬ್ಬರು ಮೂರು ಜನ ಜಿಲ್ಲಾ ಪಂಚಾಯತ್ ಸದಸ್ಯ ಕಾಂಗ್ರೆಸ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಸೇರ್ಪಡಾಗ್ತದೆ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ಗೆ ಈಗೆಲ್ಲ ಇರ್ತಕ್ಕಂಥವ್ರು ಜೆ ಡಿ ಎಸ್ ಇಂದ ಕಾಂಗ್ರೆಸ್ಸು ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಈಗಾಗಲೇ ಸುಮಾರು ಜನ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಸುಮಾರು ಜನ ಹೋಗಿದ್ದಾರೆ ಹೋಗಿರ್ತಕ್ಕಂಥ ನಿದರ್ಶನವೂ ಇದೆ ಈ ಜೆ ಡಿ ಎಸ್ಸು ಖಾಲಿ ಮನೆ ಆಗುತ್ತಿದೆ ಜೆಡಿಎಸ್ ಖಾಲಿ ಮನೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನಮಗೆ ಕಾಂಗ್ರೆಸ್ ಅವರಿಗೆ ಫೈಟ್ ಬರುತ್ತೆ ನನ್ಗೆ ಅನ್ಸುತ್ತೆ ಎಷ್ಟು ಒಟ್ಟಿಂದ ಗೆಲ್ತೀರಾ ಸರ್ ಈ ಸಲ ಎಷ್ಟು ಮತ ಇವತ್ತು ಹಠ ಮಾಡಿ ಹೇಳ್ತೀನಿ ನಾನು ಇವತ್ತು ನಿದ್ದೆ ಮಾಡೋದಿಲ್ಲ ಚುನಾವಣೆ ಗೆದ್ದೆ ಗಂಟೆ ಇಪ್ಪತ್ತು ಸಾವಿರ ಅಂತರ ಮತದಿಂದ ಗೆಲ್ತೀನಿ ಅಂತ ಹೇಳ್ತೀನಿ ಇಪ್ಪತ್ತು ಸಾವಿರ ಅಂತರ ಮತದಿಂದ ಗೆಲ್ತೀನಿ ಒಂದು ನೇರ ಪ್ರಶ್ನೆ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇರೋದು ಏನು ಸರ್ ನಿಮಗೂ ಮತ್ತೆ ವೀರಶೈವ ಲಿಂಗಾಯತ ಮುಖಂಡಗಳಿಗೆ ಏನು ಅಸಮಾಧಾನ ಇದೆ ನಮ್ಮ ಯಾವ ದಿವಸ ಲಿಂಗಾಯತ ಅಸಮಾಧಾನ ಇಲ್ಲ ಇವತ್ತು ಬೇಕು ಅಂದರೆ ನಾಳೆ ಪೂರ್ತಿ ಇರ್ತಕ್ಕಂಥ ಮೂವತ್ತೈದು ಸಾವಿರ ಜನ ಲಿಂಗಾಯತ ವೀರಶೈವ ಸಮುದಾಯದ ಎಲ್ಲ ಜನಗಳು ಬೇಕಾದ್ರೆ ಬಂದು ನಾಳೆ ಬೆಳಗ್ಗೆ ಒಂದು ಇದು ಮಾಡಬೇಕು ಅಂತಾರೆ ಇಲ್ಲಿ ಬಂದು ನಿಂತ್ಕೋತಾರೆ ಯಾವ ಜಾತ್ಯತೀತವಾಗಿ ಇಲ್ಲಿರ್ತಕ್ಕಂಥ ಅದು ಮತಗಳು ಬರ್ತಾ ಇರೋದಿಗೆಲ್ಲ ಯಾರು ನಾವು ಒಕ್ಕಲಿಗರು ವೀರಶೈವ ಮತ್ತು ಕಾಡುಗೊಲ್ಲ ಮತ್ತೆ ನಾವು ಇದು ತಿ ಸಮಾಜ ಅಂತಲ್ಲ ಎಲ್ಲರೂ ಸಹಿತ ಜೊತೆ ಇದ್ದಾರೆ ಇವತ್ತು ವೀರಶೈವ ವೀರಶೈವ ಮೊನ್ನೆ ನೋಡಿದಿರಿ ತಾವೇ ಎಷ್ಟು ಜನ ಮೂವತ್ತೈದು ಸಾವಿರ ಜನ ಮೇಲ್ಪಟ್ಟು ಜನಸಂಖ್ಯೆ ಅವತ್ತು ಸೇರಿತಿರ್ತವು ಇಡೀ ಇಲ್ಲಿವರೆಗೂ ಈ ಒಂದು ರಾಜಕೀಯ ಜೀವನ ಏನು ಪ್ರಾರಂಭ ಸ್ವತಂತ್ರ ಸ್ಟಾರ್ಟ್ ಆದಿಂದ ರಾಜಕೀಯ ವಿಧಾನಸಭಾ ಸ್ಟಾ ಆದ ಪ್ರಾರಂಭ ಆದ್ದರಿಂದ ಇಲ್ಲಿವರೆಗೂ ಅಷ್ಟು ಜನ ಸೇರಿರಲಿಲ್ಲ ಅಂತ ಒಂದು ಜನ ಹೇಳ್ತಾರೆ ಮೂವತ್ತೈದು ಸಾವಿರ ಅಧಿಕ ಮನುಷ್ಯನ ಜನಸಂಖ್ಯೆ ಜನ ಇದ್ದರು ಇವತ್ತು ಯಡಿಯೂರಪ್ಪರು ಬರ್ತಾರೆ ಸುಮಾರು ಸುಮಾರು ಇವತ್ತು ಅರವತ್ತು ನಲವತ್ತು ಸಾವಿರ ಜನ ಬಂದು ನಾಳೆ ಬೆಳಗ್ಗೆ ರೆಡಿ ಇರ್ತಾರೆ ವೀರಸೈವ ಸಮಾಜ ಮುಖಂಡರು ಈ ವೀರಸೈವ ಸಮಾಜ ಮುಖಂಡರು ಒಂದು ನಾಲ್ಕು ಜನ ಹೊಟ್ಟೆಯವರೇಗೋಸ್ಕರ ಜೀವನ ಮಾಡೋಕ್ಕೋಸ್ಕರ ಹೋಗಿದ್ದಾರೆ ಹೊರತು ಬೇರೆ ಎಲ್ಲೂ ಇಲ್ಲ ತಾವೇ ಹೋಗಿ ಈ ಮುಖಂಡರು ಇರ್ತಕ್ಕಂಥ ಸ್ಥಳಗಳಲ್ಲಿ ತಾವು ಹೋಗಿ ಒಂದು ಪರಾಮರ್ಶೆ ಮಾಡಿ ಬನ್ನಿ ಪರಿಶೀಲಿಸಿ ಗೊತ್ತಾಗುತ್ತೆ ತಾವು ಹೋಗಿ ಕ್ಯಾಮ್ರಾ ಅವಾಗ ಗೊತ್ತಾಗುತ್ತೆ ವೀರಸೈವ ಮತ ಎಲ್ಲಿದೆ ಒಕ್ಕಲಿಗರ ಮತ ಎಲ್ಲಿದೆ ಯಾರು ಗೆದಿತಾರೆ ಯಾರು ಈ ವರ್ಷ ಒಂದು ಇವತ್ತು ತಾಲೂಕಲ್ಲಿ ಚಿಕ್ಕ ಹಿಡಿತಾರೆ ಅಂತ ತಮಗೆ ಗೊತ್ತಾಗುತ್ತೆ ನೇರವಾಗಿ ನಾವು ಇಲ್ಲಿ ಮಾತಾಡೋದ್ರೆ ನನ್ನ ಬೆಂಜಾಗುತ್ತೆ ತಾವು ನೇರವಾಗಿ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಮತ್ತಾಗಿ ಮುಖಂಡರುಗಳು ಭೇಟಿ ಮಾಡಿದ್ರೆ ನಿಮಗೆ ಇರ್ತಕ್ಕಂಥ ನಿಜ ಸಂಗತಿ ಬಯಲು ಬರ್ಬೋದು ಕೊನೆಯದಾಗಿ ಬೆಮೆಲ್ ಕಾಂತರಾಜ್ ಅವರು ಕಾಂಗ್ರೆಸ್ಸಿಂದ ಸ್ಪರ್ಧಿಸ್ತಾರೆ ಎಂ ಟಿ ಕೃಷ್ಣಪ್ಪ ಅವರು ಜೆ ಡಿ ಎಸ್ ಇಂದ ಸ್ಪರ್ಧಿಸ್ತಾರೆ ಬಿ ಜೆ ಪಿಯಿಂದ ತಾವು ಸ್ಪರ್ಧಿಸ್ತೀರ ಈ ಬಾರಿ ಯಾರು ಎಷ್ಟನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಯಾರು ಹೋಗ್ಬೋದು ಮೂರನೇ ಸ್ಥಳಕ್ಕೆ ಜೆ ಡಿ ಎಸ್ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗುತ್ತೆ ಈ ಸಲ ಯಾಕೆಂದರೆ ಪರಿಸ್ಥಿತಿ ಅರ್ಥ ಆಗ್ತೈತೆ ನನಗೆ ಕಾಂಗ್ರೆಸ್ಸಿಂದ ಎಲ್ಲ ನಮ್ಮ ಪಕ್ಷಕ್ಕೆ ಬರ್ತಾರೆ ಜೆ ಡಿ ಎಸ್ಸಿಂದಲ್ಲರೂ ಕಾಂಗ್ರೆಸ್ಗೂ ಸುಮಾರು ಜನ ಹೋಗ್ತಾಯಿದ್ದಾರೆ ನಮ್ಮ ಪಕ್ಷಕ್ಕೂ ಸಹಿತ ಸುಮಾರು ಜನ ಬರ್ತಾ ಇದ್ದಾರೆ ನಮ್ಮಲ್ಲಿ ಯಾರು ಆ ಥರ ಜೆಡ್ ಪಿ ಎಮ್ಮವ್ರು ಗ್ರಾಮಪಾ ಅಧ್ಯಕ್ಷರು ಸಹಿತ ಇನ್ನೂವರೆಗೂ ಒಬ್ಬರು ಆ ಪಕ್ಷಕ್ಕೂ ಹೋಗಿಲ್ಲ ಇರ್ತಕ್ಕಂಥ ನಮ್ಮ ಅವ್ರಿಗೆ ಯಾವುದೋ ವಿಚಾರವಾಗಿ ಕೆಲಸ ಕೊಡಲಿಲ್ಲ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ನೋಡ್ಕೊಳ್ಳಲಿಲ್ಲ ಅಂತ ಹೇಳಿ ಮೂರ್ನಾಲ್ಕು ಜನ ಹೊಟ್ಟವರೆಯೋ ಸಲುವಾಗಿ ಆ ಕಡೆ ಹೋಗಿದೆ ಇಲ್ಲಾವುದೋ ಒಂದೇನೋ ಅದು ಕೇಳೋದು ಇದು ಕೇಳಿ ಡಿಮ್ಯಾಂಡ್ ಮಾಡಿ ನಾವು ಹೇಳಿದ್ವಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಒಂದೇ ಥರ ನೋಡ್ಕೊಂಡಿದ್ದೀವಿ ನಿಮ್ಮ ಸಪ್ರೇಟ್ ನೋಡ್ಕೊಳ್ಳೋಕಾಲ ಒಂದು ವಿಚಾರದಲ್ಲಿ ಯಾರೋ ಮೂರು ಜನ ಹೋಗಿದ್ದಾರೆ ಇನ್ನು ಅಂಥದ್ದ ಲೀಡ್ರ್ಗಳಲ್ಲ ನೀವು ಸಮುದಾಯದ ಸಮಾಜ ಇರ್ತಕ್ಕಂಥ ನೀವು ಯಾರು ಸಮಾಜ ಸಮಾಜದಲ್ಲಿ ಕಾಡುಗುರ ಸಮುದಾಯ ಸಮಾಜದಲ್ಲಿ ವಕ ಸಮಾಜದಲ್ಲಿ ಅದನ್ನಾರು ಹೋಗಿ ನೇರವಾಗಿ ಭೇಟಿ ಮಾಡಿದೆ ಇಡೀ ತಾಲೂಕಿನ ಚಿತ್ರಣ ಯಾರಿಗೆ ಈ ಥರ ಯಾರು ಮೊದಲನೇ ಪ್ಲೇಸ್ ಇದ್ದೀನಿ ಅಂತ ಗೊತ್ತಾಗುತ್ತೆ ನಾವು ಹೇಳ್ಕೊಳ್ಳೋದು ನನ್ನ ನೇರ ಹೇಳ್ಕೊಳ್ಳೋದು ಸರಿ ಕಾಣಲ್ಲ ಈ ಚುನಾವಣೆ ಸಂದರ್ಭ ನೇರವಾಗಿ ಜನಗಳ ಹೋಗಿ ಜನರೇ ಡೈ ನೇರವಾಗಿ ಭೇಟಿ ಮಾಡಿ ರೈತರುಗಳು ಭೇಟಿ ಮಾಡಿದ್ರೆ ಹಳ್ಳಿಗಳು ಭೇಟಿ ಮಾಡಿ ಅಂಗಡಿ ಆದರೂ ಅವಾಗ ಗೊತ್ತಾಗ್ಬಿಡ್ತದೆ ಏನು ಚಿತ್ರಾಟನೇ ಗೊತ್ತಾಗುತ್ತೆ ಪರಿಸ್ಥಿತಿ ಮಾಡ್ಬೋದು ನೀವು ಇವತ್ತು ಪರಿಸ್ಥಿತಿ ಯಾರು ಚುನಾವಣೆ ಸಂದರ್ಭ ಇವೆಲ್ಲರೂ ಸಿಗ್ತಾರೆ ಈಗ ಹೇಳ್ತಾರೆ ಇವತ್ತು ಈಗಾಗಲೇ ನೋಡಿದಿರಿ ಎಲ್ಲ ಕಡೆ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ನೂರೈವತ್ತು ಸೀಟ್ ತೋತಿ ನಾವು ಸರ್ಕಾರ ನಾವು ರಚನೆ ಮಾಡ್ತಿದ್ದೆ ಹೋರಾಟ ಮಾಡ್ತಿದ್ವಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರ್ಯಾರು ಅವರವರೇ ಹೊಡೆದಾಡಿ ಬಣ ಕಿತ್ತ ಕಿತ್ತ ಜೆ ಡಿ ಎಸ್ ತವೇನೆ ನೋಡ್ತಾ ಇದ್ರಿ ಅವ್ರಿಗೆ ಮನೆ ಮನೆ ಟಿಕೆಟ್ ಕೊಡಬೇಕು ನನ್ನ ಮಗು ಕೊಡಬೇಕು ಮಗಳು ಕೊಡಬೇಕು ಇಂತಿ ಕೊಡಬೇಕು ಆ ಥರ ಓಡದಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವುದೂ ಆ ಥರ ಇಲ್ಲ ಇಲ್ಲಿ ಮಂತ್ರಿ ಭಾಗ್ಯ ಬೇಡ ಶಾಸಕರ ಕೆಲಸ ಮಾಡ್ತೀನಿ ನನಗೆ ಅನುದಾನ ಕೊಟ್ಟರೆ ಸಾಕು ನಂಗೆ ಅಷ್ಟೇ ಸಾಕು ನಾನು ಇರ್ತಕ್ಕಂಥ ತಾಲೂಕು ಅಭಿವೃದ್ಧಿ ಮಾಡಿ ಮಾಡಿದ್ರೆ ಸಾಕು ನನಗೇನು ಮಂತ್ರಿ ಭಾಗ್ಯ ಮೇಡಮ ಮಂತ್ರಿ ಬೇಡ ಮೇಡಮ್ ತಾಲೂಕು ಅಭಿವೃದ್ಧಿ ಮಾಡೋಕ್ಕೆ ನಾನು ಹೋರಾಟ ಮಾಡಿ ಗೆದ್ದು ಈ ತಾಲೂಕು ಇಡೀ ರಾಜ್ಯದಲ್ಲಿ ನಂಬರ್ ಒಂದು ತಾಲೂಕು ಇವತ್ತು ತಾಲೂಕಲ್ಲಿ ತಮಗೆ ಗೊತ್ತೇ ಇದೆ ಇಡೀ ತಾಲೂಕಿನಲ್ಲಿ ಯಾರು ಒಂದಿಷ್ಟು ಒಂದು ಸುಮಾರು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದಂಥರು ಒಂದು ಕೆರೆಯ ಸಹಿತ ತುಂಬಿಸಿರಲಿಲ್ಲ ಇಡೀ ಸಾವಿರದ ಇನ್ನೂರು ಅಡಿಗೆ ಹೋದಕ್ಕೋರ್ಸಿದ ಒಂದು ತೊಟ್ಟು ನೀರು ಬರ್ತಿಲ್ಲ ಇವತ್ತು ಮುನ್ನೂರು ಅಡಿ ಕೊರೋದ್ರು ನೀರು ಬರ್ತಾ ಇತ್ತು ಯಾರು ಸಹಿತ ತೋಟಕ್ಕೆ ಹೋಗ್ತಾ ಇಲ್ಲ ಎಲ್ಲ ಕಡೆ ಸಮೃದ್ಧಿ ಆಗಿದೆ ಇವತ್ತು ಸಿ ಎಸ್ ಪುರಬಿಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಊರುಗಳಲ್ಲಿ ಇವತ್ತು ಸುಮಾರು ಅವತ್ತೇನಿವತ್ತು ಇಡ್ಗೂರಿರಲಿ ನಾನೆಳ್ಳಿರಲಿ ಚಿನ್ನಳ್ಳಿ ಇರಲಿ ಮತ್ತು ಮಣಕುಪ್ಪ ಇರಲಿ ಪ್ರತಿಯೊಂದು ಕಟ್ಟೆ ಕಡೆ ಕಟ್ಟೆನ ತುಂಬಿಸಿದ್ದೀವಿ ಅದು ಸಿ ಎಸ್ ಪುರಕ್ಕೆ ಅವರು ಇಪ್ಪತ್ತೆರಡು ವರ್ಷ ತುಂಬಿರಲಿಲ್ಲ ನಂತರ ಹತ್ತೊಂಬತ್ತು ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾನ್ಯ ಉಸ್ತುವಾರಿ ಮಂತ್ರಿಗಳು ಎರಡು ಉಸ್ತುವಾರಿ ಮಂತ್ರಿಗಳಾದ್ರು ಸನ್ಮಾನ್ಯ ಮಾಧುಸ್ವಾಮಿಯವರು ಅವರು ಒಂದು ನಮ್ಮ ಇಡೀ ಒಂದು ಹೇಮಾವತಿ ಕಂಟ್ರೋಲ್ ಅವ್ರು ಮಾಡಿಕೊಂಡು ನಮ್ಗೆಲ್ಲ ಕೆರೆಗಳು ತುಂಬಿಸ್ಕೊಟ್ರು ಅವ್ರಿಗೆ ಅವತ್ತು ಇವ್ ಇವತ್ತು ಅವ್ರಿಗೆ ನೆನೆಸ್ಕೋಬೇಕಾಗತ್ತೆ ನಾವು ಅವತ್ತು ಏನು ಮಳೆ ಇರಲಿಲ್ಲ ಏನಿರಲಿಲ್ಲ ಅವತ್ತು ಸಹಿತ ಬರ್ಗಾಲ ಆ ಸಮಯದ ಸಹಿತ ಅವತ್ತು ನಮ್ಮ ಕೆರೆ ತುಂಬಿಸಿ ಇಡೀ ತಾಲೂಕಿನ ಎಲ್ಲ ಕೆರೆಗಳು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕೆರೆ ತುಂಬಿಸಿದ್ವಿ ನಾವು ಇವತ್ತು ಅವ್ನಿಗೆ ಗೊತ್ತಿರಲಿ ಇವತ್ತು ಸುಮಾರು ನೂರಾರು ಕೋಟಿ ವೆಚ್ಚದಲ್ಲಿ ಇವತ್ತು ಏನು ವಿದ್ಯುತ್ತಾವ ಉಪ ವಿದ್ಯುತ್ತಾವರುಗಳು ಮಾಡ್ತಾ ಇದ್ದೀವಿ ಇವತ್ತು ತರದಾಸನಹಳ್ಳಿಯಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚಲ್ಲಿ ಉಪ ವಿದ್ಯುತ್ ಸ್ಥಾವರ ಮಾಡಿ ಇವತ್ತು ಅಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಮಾಡಿ ಅದರ ಕಾಮಗಾರಿ ಪೂರ್ಣ ಅರವತ್ತೈದು ಪರ್ಸೆಂಟ್ ಕಾಮಗಾರಿ ಪೂರ್ಣ ಆಗಿದೆ ಏನು ಶೆಟ್ಕೊಂಡಿರ್ತಕ್ಕಂಥ ಮೈಸೂನ ಹಬ್ಬಳಿರ್ತಾರೆ ಸೆಟ್ಕೊಂಡಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ರೈತಗಳು ಭಾರಿ ತೊಂದರೆ ಆಗ್ತಾಯಿತ್ತು ನೀರು ಇರ್ತದೆ ಬೋರ್ ವಾಟರ್ ಇದು ಕರೆಕ್ಟ್ ಇರ್ತಿಲ್ಲ ಅದಕ್ಕೋಸ್ಕರ ಅಲ್ಲೂ ಸಹಿತ ಹದಿನಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚಲ್ಲಿ ಸುಮಾರು ನೂರತ್ತು ಕೆ ವಿ ವಿದ್ಯುತ್ ಸ್ಥಾವರ ಮಾಡೋಕ್ಕೋಸ್ಕರ ಹಣ ಮಂಜೂರಾಗಿ ಪೂಜೆ ಮಾಡಿ ಅಲ್ಲೂ ಸಹಿತ ಮೂವತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ಏನು ಇವತ್ತು ನಮ್ಮ ಸಂಖ್ಯೆ ಹೊಸಾಳಿದ್ದೆ ಊರು ಬರುತ್ತೆ ಅಲ್ಲಿ ಸುಮಾರು ಹತ್ತುವರೆ ಎಕರೆ ಜಮೀನು ಅದನ್ನ ಮೀಸಲು ತೊಗೊಂಡು ಇವತ್ತು ಹತ್ತುವರೆ ಎಕ್ರೆಯಲ್ಲಿ ಇವತ್ತು ಇನ್ನೂರ ಟೂ ಟ್ವೆಂಟಿ ಕೆ ವಿ ಇನ್ನೂರು ಇಪ್ಪತ್ತು ಕೆ ಮೇ ಕಿಲೋವೇಟ್ಸನ್ನ ವಸ್ ಅವರ ಅಲ್ಲೂ ಸಹಿತ ಒಂದು ಮಾಡ್ತಾಯಿದ್ದೀವಿ ಅದು ಸುಮಾರು ಎಪ್ಪತ್ತು ಕೋಟಿ ವೆಚ್ಚದಲ್ಲಿ ಮಾಡ್ತಾಯಿದ್ದೀವಿ ಏತ ನೀರಾವರಿ ಸುಮಾರು ಮಾಡಿದ್ದೀವಿ ಪ್ರತಿಯೊಂದು ಕೆರೆಯೂ ಸೇರಿ ಕಲ್ಲೂರು ಕೆರೆಯಲ್ಲಿ ಸಿಎಸ್ಪುರ ಇರಲಿ ಮಾವನಹಳ್ಳಿ ಇರಲಿ ಈ ಕಡೆ ಇರ್ತಕ್ಕಂಥ ದಬ್ಬೆಗಟ್ಟೆ ಇಲ್ಲಿ ಗುಟ್ಟಿ ಕೆರೆಯಲ್ಲಿ ಗುಟ್ಟಿ ಕೆರೆ ಏತ ನೀರಾವರಿ ಮಾಡಿ ಇವತ್ತು ಆ ಕೆರೆಗಳು ತುಂಬಿಸೋಕೆ ಹೋರಾಟ ಮಾಡ್ತಾ ಇದ್ದೀವಿ ಈ ಕಡೆ ಮೈಸಂದ್ರ ಇರಲಿ ಈ ಕಡೆ ಕಡೆ ಕಟ್ಟೆ ಕಡೆ ಕೆರೆ ಕಟ್ಟೆಗಳು ಅಂತ ಅಂದರೆ ಇವತ್ತು ಮುಲ್ಲೂರು ನರ್ಗೆಹಳ್ಳಿ ಅಂತ ಬರುತ್ತೆ ಈ ನಮ್ಮ ಇಡೂರು ಬಾರ್ಡ್ರ್ ಬರುತ್ತೆ ಅಮ್ನಟ್ಟಿ ದೇವಸ್ಥಾನ ಪಕ್ಕ ಬರುತ್ತೆ ಆ ಕೆರೆಗಳು ಮೂವತ್ತೆರಡು ವರ್ಷ ಆಯಿತು ನೀರು ತುಂಬಿಸಿ ಹಳ್ಳಿ ಕೆರೆಗಳೆಲ್ಲ ಮತ್ತು ಅರಳಿಕೆರೆ ಕೆರೆ ಇಟ್ಕೆಳ್ಳಿ ಕೆರೆ ಅವೆಲ್ಲನೂ ತುಂಬಿಸಿದ್ವಿ ಇವತ್ತು ಅವೆಲ್ಲನೂ ಇವತ್ತು ಆ ಕಡೆ ಮುನ್ನೂರು ರಡಿಕೋರು ನೀರು ಬರ್ತದೆ ಇವತ್ತು ಇಲ್ಲೂವರೆಗಾಗೂ ನಾನು ಗೆದ್ದ ನಂತರ ಒಂದು ಯಾವುದೇ ಆದ ಒಂದು ಗಲಾಟೆ ಆಗಿಲ್ಲ ಒಂದು ಗಲಾಟೆ ಹೊಡೆದಾಟ ಉಯ್ದಾಟ ಮ ಕೊಲೆ ಮಂಡ್ರ ಕೇಸ್ಗಳು ಮತ್ತು ಏನು ಈಗ ಹಿಂದೂ ಮುಸ್ಲಿಮ್ ಗಲಾಟೆಗಳು ಇಂಥ ಒಂದು ಗಲಾಟೆ ಆಗಿಲ್ಲ ಒಂದು ಪ್ರತಿಭಟನೆಗಳಾಗಿಲ್ಲ ಮುಸ್ಲಿಂ ಬಿಟ್ಟು ಚೆನ್ನಾಗಿದ್ದಾರೆ ನನ್ನ ಹತ್ರನೂ ಚೆನ್ನಾಗಿ ನನ್ನ ಹತ್ರ ಚೆನ್ನಾಗಿದ್ದಾರೆ ನಮ್ಮ ಹತ್ರ ನಮ್ಮ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯಗಳು ಮಾಡಿದ್ದೀವಿ ಮತ್ತು ಇವತ್ತು ನೀವು ನೋಡಿದ್ದೀರಿ ಪಟ್ಟಣ ಪಂಚಾಯತಿ ನಾವು ಮೀಸಲಾತಿ ಏನಿತ್ತು ಜನರಲ್ ಮೀಸಲಾತಿಯಲ್ಲಿ ದಲಿತ ಸಮುದಾಯದ ನನ್ನ ಸ್ನೇಹಿತನ ಅಧ್ಯಕ್ಷ ಮಾಡಿದೆ ಇನ್ನೊಬ್ಬರು ಹಿಂದುಳಿದ ಸಮಾಜದ ಒಬ್ಬರನ್ನ ನಮ್ಮ ಅಂಜು ಅಂಜನ್ ಮೂರ್ತಿ ಅಂತ ಅಧ್ಯಕ್ಷ ಮಾಡಿದೆ ಮತ್ತು ನಮ್ಮ ಲಿಂಗಾಯತರು ಇಲ್ಲ ಇಲ್ಲ ನಮಗೂ ದಮ್ ಜೊತೆ ಇರ್ತಾರೆ ಯಾಕೆ ನಮ್ಮ ಕೆಲಸ ಮಾಡಿದ್ದಾರೆ ನಮಗೆ ಮುಸ್ಲಿಂ ಮತ ಇರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿ ಗೆದ್ದಿದ್ದಾರೆ ಇವತ್ತು ಸುಮಾರು ಜನರಲ್ಲಿ ಏನಿತ್ತು ಅಂತಂದ್ರೆ ಸಮ ಸಮ ಸಾಮಾನ್ಯ ಒಂದು ಇದು ನಿಗದಿಯಾಗಿದ್ದರೂ ಸಹಿತ ಪಟ್ಟಣ ಪಂಚಾಯತಿಯಲ್ಲಿ ಬೇರೆ ಬೇರೆ ಜ ಸಮುದಾಯದ ಅಧ್ಯಕ್ಷಗಳ್ನ ಮಾಡಿದ್ದೀವಿ ನಾವು ಇವತ್ತು ಇವತ್ತು ಲಿಂಗಾಯತ ಮಾಡಿದ್ದೀವಿ ಮತ್ತು ಹಿಂದುಳಿದ ವರ್ಗದ ಓ ಬಿ ಸಿ ಹಿಂದುಳಿದ ಸಾಮಾನ್ಯ ನಮ್ಮ ಆತ್ಮೀಯ ಸಹಿತ ಅಂಜನ್ಮೂರ್ತಿ ಮಾಡಿದ್ದೀವಿ ಎಸ್ ಸಿ ಸಮಾಜದ ಚಿದಾನಂದ ಮಾಡಿದ್ದೀವಿ ಮತ್ತು ಏನು ಎಸ್ ಟಿ ಸಮುದಾಯದ ಬ ಶೀಲ ಭಾಗ್ಯವನ್ನು ಮಾಡಿದ್ದೀವಿ ಇವನ್ನೆಲ್ಲನೂ ಮಾಡ್ಕೊಂಬ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಏನು ನಮ್ಮಲ್ಲಿರ್ತಕ್ಕಂಥದ್ದು ಎಲ್ಲ ಸರ್ವರಿಗೂ ಸಾವಿರ ಸರ್ವ ಸಾಮಾಜಿಕ ನ್ಯಾಯನೇ ನಾವು ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಮಾಡಿದ್ದೀವಿ ಇವತ್ತು ಇವತ್ತು ನಾವು ನಮ್ಮ ಇಲ್ವೋ ಇವತ್ತು ತುರೇಕೆರೆ ತಾರಕ ಇರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಇವತ್ತೆಲ್ಲ ಕಡೆ ನೀರಿದ್ದೀವಿ ಪ್ರತಿಯೊಂದು ಕಡೆನೂ ಕೆಟ್ಟ ಕಡೆಯೂ ತುಂಬಿಸಿದ್ದೀವಿ ಇವತ್ತು ನೀರಿ ಬವಣನೇ ಇಲ್ಲ ನಾನು ಎರಡು ಸಾವಿರದ ಹದಿನೇಳು ನೋಡ್ತಿದ್ದ ಎಲ್ಲನೂ ಬಿನಗೆ ಇಟ್ಕೊಂಡು ಕೊಡ ಇಟ್ಕೊಂಡು ಎಲ್ಲ ಪಂಚಾಯಿತಿ ಆಫೀಸ್ ಹತ್ರ ಧರಣಿ ಮಾಡ್ತಿದ್ದ ಸಂದರ್ಭಗಳು ನಾನು ಕಣ್ಣಾರೆ ನೋಡಿದ್ದೆ ಇವತ್ತು ಅಂತ ಒಂದು ನಿದರ್ಶನ ಇಲ್ಲ ಅಂಥ ಒಂದು ನಿದರ್ಶನ ಇಲ್ಲ ಒಬ್ಬ ಟಿ ಸಿ ಬೇಕು ಅಂತ ಬಂದ್ಬಿಟ್ಟು ಕ್ಯೂ ನಿಂತ ಕತ್ತಿನಿ ಗಲಾಟೆ ಮಾಡ್ತೀನಿ ನಾವು ಟಿ ಸಿ ಕೇಳ್ತಾ ಇಲ್ಲ ಎಲ್ಲರೂ ಟಿ ಸಿ ಕೊಡಿಸಿದ್ದೀವಿ ಅದರೊಳಗೂ ಇನ್ನೂ ಮೂವತ್ತೆರಡು ಕೋಟಿ ಅನುದಾನ ಬಿಡುಗಡೆ ಟಿ ಸಿಗೋಸ್ಕರ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಮೂರು ಡಿವಿಜನ್ಗೆ ತುರ್ ಮೂವತ್ತೆರಡು ಕೋಟಿ ಬಂದಿದೆ ಪ್ರತಿಯೊಬ್ಬರು ಟಿಸಿ ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇವತ್ತೆಲ್ಲ ಇವತ್ತು ತಿನ್ನುವರ್ಗ ಕರೆಂಟ್ ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲ ಬೋರ್ವೆಲ್ ಪ್ರಾಬ್ಲಮ್ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಯಾವುದು ಇಲ್ಲ ಆ ತರ ಒಂದು ಒಂದು ಇರ್ತಕ್ಕಂಥ ಈ ಕಲ್ಪತವ್ರ ನಾಡು ತುರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಮತ್ತಾರು ಅಷ್ಟೇ ಇವತ್ತು ಮಾಡೋ ಕೆಲಸಕ್ಕೆ ನನಗೆ ಇವತ್ತು ನನಗೆ ಆಶೀರ್ವಾದ ಮಾಡ್ತಾರೆ ಮಾಡೋ ಕೆಲಸ ಏನು ಮಾಡಿ ಅದು ಆಶೀರ್ವಾದ ಆಗ್ತಾ ಇವತ್ತು ನನ್ನ ಕೆಲಸ ಮಾತಾಡ್ತಾರೆ ನಾನು ಮಾತಾಡ್ತೇನೆ ನನ್ನ ಕೆಲಸ ಮಾತಾಡ್ತಾ ಸರ್ ಕೊಬ್ಬರಿ ಎಲೆ ಈಗ ಎರಡು ಸಾವಿರದ ಹದಿನೇಳರ ಕೊಬ್ಬರಿ ಬೆಲೆ ಎಷ್ಟು ಸರ್ ಐದು ಸಾವಿರದ ಐನೂರು ರೂಪಾಯಿ ಸರ್ ಐದು ಸಾವಿರದ ಐನೂರು ಐದು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಸರ್ ಎರಡು ಸಾವಿರದ ಹದಿನಾರು ಹದಿನೇಳರಾಗ ಹದಿನೆಂಟರ ಐದು ಸಾವಿರದ ಮುನ್ನೂರು ರೂಪಾಯಿ ಸರ್ ಇವತ್ತು ತಮ್ಮ ಹನ್ನೊಂದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಂತಂದರೆ ಒಳ್ಳೆ ಇದಲ್ಲ ಸರ್ ಈಗ ಒಳ್ಳೆ ಇಳುವರಿನ ಬರ್ತಾ ಇದಲ್ಲ ಸರ್ ಈಗ ನಾವು ಅಡಿಕೆನೇ ಒಂಬತ್ತು ಸಾವಿರದ ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ಅವ್ರು ಅಡಿಕೆ ಏನು ಮಾಡ್ತಾಯಿದೆ ನಮ್ಮ ಥರ ತಾವೇ ನೋಡಿದ್ದೀರಿ ಕಳೆದ ವಿಧಾನಸಭೆಯಲ್ಲಿ ಗುಡಿದಿದ್ದೀರಿ ಮೊನ್ನೆ ತಾಯಿ ನೋಡಿದ್ದೀರಿ ನಾನು ಹೋದ್ಮೇಲೆ ಒಂದು ಸಾವಿರ ರೂಪಾಯಿ ನಮ್ಮ ಏನು ರಾಜ್ಯ ಸರ್ಕಾರದ ಒಂದು ಇದು ಕೊಟ್ಟರು ನಾನು ಬೆಂಬಲ ಬೆಲೆ ಕೊಟ್ಟರು ಮತ್ತು ರಾಜ್ಯ ಸ ಏನು ಕೇಂದ್ರ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಹೇಳಿ ನೀವು ನೋಡಿದ್ದೀರಿ ಟಿ ವಿನಲ್ಲಿ ಬಂತು ನಾನು ಸಹಿತ ಹೋಗಿ ಒತ್ತಡ ಹಾಕಿದ್ದೆ ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಸರ ಒತ್ತಡ ಹಾಕಬೇಕು ಒಂದು ಸಾವಿರ ರೂಪಾಯಿ ನನಗೆ ನಿಗದಿ ಮಾಡಿದರು ಎಲ್ಲಿ ನಮ್ಮ ಇದರಲ್ಲಿಗೆ ಬೆಳಗಾಂ ಅಧಿವೇಶನ ಒತ್ತಡ ಮಾಡಿದ್ದು ಈ ಥರ ಆಗ್ತಿದೆ ಅಂತೇಳಿ ಅದು ನನ್ನ ಒಂದು ಮನವಿನ ಸಹಿತ ಸ್ವೀಕಾರ ಮಾಡಿ ಅವರು ಸಹಿತ ಒಂದು ಸಾವಿರ ರೂಪಾಯಿ ಮಾಡಿದರು ಇನ್ನೂ ಸಹಿತ ಮಾಡ್ತಾರೆ ನಮ್ಮ ಸರ್ಕಾರ ಮೇಲೆ ಎಲ್ಲ ಇದೆಲ್ಲ ಆಗಿದ್ದಲ್ಲ ತಮಗೆ ಈಗಲೇ ಎಲ್ಲಿತ್ತು ಆ ಸರ್ಕಾರ ಬೇರೆ ಬೇರೆ ಸಮ್ಮಿಶ್ರ ಸರ್ಕಾರ ಬಂದರೆ ಸರ್ ಪ್ರತಿಭಟನೆ ಯಾವ್ದು ಮಾಡಿ ಯಾವ್ದು ಮಾಡಿದ್ದಾರೆ ಸರ್ ಈ ಜಿಲ್ಲೆ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅವ್ರ ಕಡೆಯಿಂದ ಕೊಡಲಿ ಸರ್ ಲೆಕ್ಕನ ಬೈದಿರ ಬಿಟ್ಟರೆ ಎಲ್ಲರಿಗೂ ಅವ್ಯಚ ಸಬ್ಜ್ ಬೈದಿರ ಬಿಟ್ಟರೆ ಎಲ್ಲರೂ ಅವನು ಸೊಳ್ಳೆ ಪಟ್ಟ ಇವನು ಆ ಥರ ಹೇಳಬಾರ್ದ ಮತ್ತು ಅಂಥ ಬೈದಿರ ಬಿಟ್ಟರೆ ಹೆಣ್ಮಕ್ಳುಗಳು ಬೈದಿರ ಬಿಟ್ಟರೆ ಮತ್ತು ಇರ್ತಕ್ಕಂಥ ಗ್ರಾಮ ಸದಸ್ಯರು ಬೈದಿರು ಬಿಟ್ಟರೆ ಏನು ಮಾಡೋದು ಎಲ್ಲಾನು ಬೈದಿರೋದೆ ಅವ್ರು ನುಡಿಮುತ್ತುಗಳು ಅಂತ ನೀವೇ ನೋಡಿದಿರಿ ಅವ್ರು ಯಾವ ಥರ ಇದೆ ಅಂತೇಳಿ ಇವತ್ತು ನಮ್ಮ ಏಕವಯಿಂದ ಮಾತಾರೆ ಅಲ್ಲಿಲ್ಲ ಅವನೇನಿಲ್ಲ ನಮಗೆ ಹಂಗೆ ಆದರೂ ಸಹಿತ ನಾವು ಅವ್ರು ದೊಡ್ಡವರು ಆಶೀರ್ವಾದ ಅಂತ ತಿಳ್ಕೊಂಡಿದ್ದೀವಿ ಅವರು ದೇವ್ರಿಗೆ ಚೆನ್ನಾಗಿ ಮಾಡಿ ಚೆನ್ನಾಗಿಟ್ಟಿರಲಿ ಸರ್ ಒಳ್ಳೇದಾಗ್ಲಿ ಅವರು ದೇವ್ರಿಗೆ ನಾವು ಇವತ್ತು ಇಷ್ಟ ಅವ್ರು ಹಿರಿಯರು ಇದ್ದಾರೆ ಹಿರಿಯ ಹಚ್ಕೊಂಡಿದ್ದಾರೆ ತಾಲೂಕುಗಳ ಹೋಗುತ್ತಿದ್ದ ಇದ್ರು ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ ಅಷ್ಟೇ ಅವ್ರು ನಮ್ಮ ನಾವು ಏನೂ ಕೇಳಿಸಿಕೊಂಡ ಸರ್ ಅವರು ಒಂದು ಈ ಒಂದು ಬೈಗಳ ಅವರ ಒಂದು ಈ ಒಂದು ಪದ್ಧತಿ ನಡವಳಿಕೆ ಅಂತೀರಾ ಇಲ್ಲ ಸರ್ ಬೈಗಳಲ್ಲ ಅವ್ರದ್ದು ಅವ್ರದ್ದು ಹಂಗೆ ಅದು ಹಾಂ ಅದೇ ರೀತಿ ಆಯ್ತಾ ಸರ್ ಎರಡು ಸಾವಿರದ ಹದಿನೆಂಟು ಇನ್ನೂ ಅವ್ರ ಚಾಳಿ ಅಲ್ಲಿ ಹಳೆ ಅದೇನು ಹೇಳ್ತಾರೆ ಹಿರಿಯಕ್ಕನ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ನನಗೆ ಅವ್ರ ಚಾಳಿ ಇನ್ನೂ ಯಾವುದೇ ಕಾರಣ ಚೇಂಜ್ ಆಗೋಲ್ಲ ಸರ್ ಈಗ ನನ್ನ ಎತ್ತು ಇಲ್ಲಿದೆ ನಾನು ಓರಿ ಸಾಕಿದ್ದೀನಿ ಅದು ಆಯ್ತು ಅದಕ್ಕೆ ಕಲ್ತ್ಕೊಂಡು ಅದು ಆಯುಕ್ ತಪ್ಸೋಕೆ ಆಗಿಲ್ಲ ಸರ್ ಒಂದು ಸಲ ಆಯಿತು ಆಯು ಸ್ಟಾರ್ಟ್ ಆದರೂ ಆಯ್ತು ಆ ಸಾಯಗಟ್ಟು ಆಯ್ತಲ್ಲ ಇರ್ತದೆ ಇಲ್ಲ ಸರ್ ನ್ಗೆಲ್ಲ ಸರ್ ಬರೀ ಕೆಲಸ ಅಷ್ಟಲ್ಲ ಸರ್ ಏನು ಕೆಲಸ ಮಾಡಲ್ಲ ಸರ್ ಬರೀ ಓಟ್ಗಾಗಲಿ ಎರಡು ಮೂರು ಕ್ಷೇತ್ರಗಳು ಎರಡು ಮೂರು ಒಬ್ಬಿನ ಮತ್ತೋಸ್ಕರ ಮಾಡಿಕೊಂಡಿದ್ದು ದೇವೇಗೌಡರ ಫೋಟೋ ಮತ್ತು ಕುಮಾರಸ್ವಾಮಿ ಫೋಟೋಗೋಸ್ಕರ ಮಾಡಿಕೊಂಡಿದ್ರು ಆ ದೇವೇಗೌಡರ ಫೋಟೋ ಕುಮಾರಸ್ವಾಮಿ ಫೋಟೋ ತೆಗ್ದು ಇವ್ರು ಐದು ಸಾವಿರ ಓಟು ತೊಳೋಲ್ಲ ಸರ್ ಗ್ರಾಮಿ ಮೊಬ್ರಿಗೆ ಗೆದ್ದಷ್ಟು ಗೆದ್ದಾಕಿಲ್ಲ ಅವ್ರು ಇಬ್ಬರು ಫೋಟೋ ಇದ್ದವ್ರು ಗೆದ್ದಿದ್ದಾರೆ ಸರ್ ಅವ್ರ ಇವ್ರು ಯಾವುದೋ ತಾಲೂಕಲ್ಲಿ ಯಾವುದೋ ಮನ್ನಣೆ ಇಲ್ಲ ಅವ್ರದ್ದೇ ಯಾವುದೋ ಒಂದು ಇದಿದೆ ಅಷ್ಟೇ ಒಂದು ಮಾತು ಒಂದು ಕಥೆನಲ್ಲಿ ಅವ್ರನ್ನೆಲ್ಲರೂ ಇವತ್ತು ಒಳ್ಳೆ ಅವ್ರನ್ನ ಅವ್ರಿಗೇನಾರು ಪ್ರೈಸ್ ಕೊಡ್ಬೋದು ಕೊಡ್ಬೋದು ಈ ಸರ್ ನೆಕ್ಸ್ಟು ಒಳ್ಳೆಯ ಅವೆಚ್ಚ ಶಬ್ದಗಳನ್ನ ನಿಂದಿಸಿ ಶಾಸಕ ಇಡೀ ರಾಜ್ಯದಲ್ಲಿ ಯಾರೋ ಇದ್ದಾರೆ ಅದಕ್ಕೆ ಕೃಷ್ಣಪ್ಪ ಅಂತ ಹೇಳ್ಬೋದು ಅವ್ರನ್ನ ಅಷ್ಟು ಆ ಥರ ಇದೆ ಅವ್ರ ಪರಿಸ್ಥಿತಿ ಧನ್ಯವಾದಗಳು ಕೊರೋನಾ ಅಂತ ಟೈಮಲ್ಲಿ ಮೈತ್ರಿ ಸರ್ಕಾರ ಇದ್ದಂಥ ಟೈಮಲ್ಲೂ ಕೂಡ ಸಾವಿರದ ಆರುನೂರ ಐವತ್ತು ಕೋಟಿಯನ್ನು ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ತುರುವೇಕೆರೆ ಕ್ಷೇತ್ರವನ್ನು ನಿಲ್ಲಿಸಿದ್ದೇನೆ ಇನ್ನೂ ಒಂದು ಅವಕಾಶ ಕೊಟ್ಟರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೊಂದು ಅವಕಾಶ ಕೊಟ್ಟರೆ ರಾಜ್ಯದಲ್ಲಿ ನಂಬರ್ ಒನ್ ಕ್ಷೇತ್ರವನ್ನಾಗಿ ಮಾಡೋದು ನನ್ನ ಕನಸಿನ ಗೂಸಾಗಿದೆ ಇದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕು ನನ್ನನ್ನು ಗೆಲ್ಲಿಸಬೇಕು ಅನ್ನುವಂಥದ್ದು ಮಸಾಲೆ ಜಯರಾಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ ರಾಮು ಟಿವಿ ತುರುವೇಕೆರೆ